नमस्ते गांधीनगर न्यूज के स्वागत मत्ते राधिका कुमार स्वामी राधिका पंडित गांधीनगर के लग्गे इड्ता विजयलक्ष्मी सिंग स्क्रिप्ट नोड़े ओके अर्थल इन बदलावे सूची अंत राधिका है विजयलक्ष्मी सिंग बेगे फोन न्यूज ऐनो सत्य बदलावे क्या ಕೊನೆಗೂ ನನಗೆ ಅನಿಸ್ತದೆ ಇದೊಂದು ಮುಗ್ಗಿನ ಹಂತದಲ್ಲಿದೆ ಇದು ಅರಳಿಲ್ಲ ಅದರಿಂದ ನಾನು ಅದು ಪಕ್ಕ ಆದಮೇಲೆ ಹೇಳ್ತೇನೆ ಅಂತ ಹೇಳಿದ್ದಾರೆ ರಾಧಿಕಾ ಮತ್ತೆ ಬರಲಿ ಅವಳಿಗೆ ಸ್ವಾಗತಿಸೋಣ ಅದಕ್ಕಿಂತ ಮುಖ್ಯವಾಗಿ ಅವಳ ಫೋಟೋಗಳನ್ನೆಲ್ಲ ನೋಡಿದಾಗ ಅವಳು ಮೊದಲಕ್ಕಿಂತ ಹೆಚ್ಚು ಗ್ಲಾಮರಸ್ ಆಗಿದ್ದಾಳೆ ಸುಂದರವಾಗಿದ್ದಾಳೆ ಬಹುಶಃ ಆ ದಿನಗಳಕ್ಕಿಂತ ಈ ದಿನಗಳೇ ಅವಳಿಗೆ ಹೆಚ್ಚು ಸೂಕ್ತವೇನೋ ಅಂತ ಅನಿಸ್ತದೆ ವಿಶ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಅವಳ ಸ್ವಾಗತಿಸುವ ಕೆಲಸವನ್ನ ಬಹುಶಃ ಜನಗಳೆಲ್ಲರೂ ಸಾಮೂಹಿಕವಾಗಿ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ ಅದರ ಜೊತೆಗೆ ಪ್ರಸಾದ್ ಅಮೆರಿಕಕ್ಕೆ ಹೋಗಿದ್ದಾರೆ ಚಂದ್ರ ಶೂಟಿಂಗ್ ಅಮೆರಿಕದಲ್ಲಿ ಅದ್ಧೂರಿಯಾಗಿ ನಡೆಯತಾ ಇದೆ ಬಹುಶಃ ಅಲ್ಲಿಯ ಶೂಟಿಂಗ್ ಮುಗಿಸಿಕೊಂಡು ಬಂದು ಕೊನೆಯ ಹಂತದ ಒಂದು ಶೂಟಿಂಗ್ ಅನ್ನು ಕರ್ನಾಟಕದಲ್ಲಿ ಮಾಡುವ ಮೂಲಕ ಚಂದ್ರ ಸಿನಿಮಾ ಅಲ್ಲಿಯ ಚಿತ್ರೀಕರಣದ ಹಂತವನ್ನು ಮುಗಿಸಿಕೊಳ್ಳುತ್ತದೆ ಹಾಗೆಯೇ ಸುದೀಪ್ ಬರ್ತ್ಡೇ ಹತ್ರ ಬರ್ತಾ ಇದೆ ಸುದೀಪ್ನ ಬರ್ತ್ಡೇಗೆ ಈ ಸರಿ ಮೂರು ನಾಲ್ಕು ಭಾಷೆಯ ಅಭಿಮಾನಿಗಳು ಬರುವುದರಿಂದ ಕರ್ನಾಟಕದಾದ್ಯಂತ ಸುದೀಪ್ ಅಭಿಮಾನಿಗಳು ತುಂಬಾ ತೀವ್ರವಾಗಿ ಪುಳಕವನ್ನು ಗೊಂಡಿದ್ದಾರೆ ಅಂತ ಹೇಳ್ತಾ ಬಹುಶಃ ಆ ದಿನಗಳು ಹೆಚ್ಚು ನೆನಪುಳಿಯುವಂತ ಸುದೀಪನ ಈವರೆಗಿನ ಬರ್ತ್ಡೇಗೆ ಹೋಲಿಸಿದ್ರೆ ಅದು ನೆನಪುಳಿಯುವ ಬರ್ತ್ಡೇ ಆಗಬಹುದು ಅಂತ ಅನಿಸ್ತದೆ ಅಲ್ವಾ ಸ್ಮಿತಾ ಹೌದು ಸರ್ ಇನ್ನು ಸ್ಯಾಂಡಲ್ವುಡ್ ಅಲ್ಲಿ ನಿನ್ನೆ ಅಷ್ಟೇ ನಾವು ಆನೆ ಪಟಾಕಿ ಚಿತ್ರದ ಬಗ್ಗೆ ಮಾತನಾಡ್ತೀವಿ ಸೃಜನ್ ಲೋಕೇಶ್ ಅವರು ಆನೆ ಪಟಾಕಿ ಚಿತ್ರದ ಮೂಲಕ ಹೀರೋ ಆಗಿ ಕಾಣಿಸ್ಕೊತಾ ಇದ್ದಾರೆ ಅಂತ ಶ್ವೇತಾ ರಾವ್ ಅವರು ಈ ಇನ್ಫರ್ಮೇಷನ್ ಕೊಟ್ಟಿದ್ರು ಈ ಒಂದು ಸಿನಿಮಾ ಸ್ಟೋರಿ ಏನಪ್ಪಾ ಅಂದ್ರೆ ರಕ್ಷಿತಾ ಹಾಗೂ ಪ್ರೇಮ್ ಅವರ ಲವ್ ಸ್ಟೋರಿ ಅಂತ ಹೇಳಿದ್ರು ಸೋ ರಕ್ಷಿತಾ ಅವರು ಅಥವಾ ಸೃಜನ್ ಅವರು ನಮ್ಮ ಕಾರ್ಯಕ್ರಮ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ ಏನಾಗಿದೆ ಅಂದ್ರೆ ಸೃಜನ್ ಲೋಕೇಶ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ರಕ್ಷಿತಾ ಹಾಗೂ ಪ್ರೇಮ್ ಅವರ ಲವ್ ಸ್ಟೋರಿ ಅಲ್ಲ ಅವರ ಲವ್ ಸ್ಟೋರಿ ತುಂಬಾ ಸಿಂಪಲ್ ಆಗಿದೆ ಲವ್ ಮಾಡಿದ್ರು ಮದುವೆ ಆದ್ರು ಇದರ ಬಗ್ಗೆ ಸ್ಟೋರಿ ಮಾಡೋದೇನಿದೆ ನೀವು ನನ್ನ ಚಿತ್ರದಲ್ಲಿ ಯಾವ ಲವ್ ಸ್ಟೋರಿ ಇದೆ ಅಂತ ತಿಳ್ಕೊಬೇಕು ಅಂದ್ರೆ ಚಿತ್ರ ರಿಲೀಸ್ ಆಗೋವರೆಗೂ ಕಾಯಬೇಕು ಅಂತ ಹೇಳಿದ್ದಾರೆ ಈ ಮಾತುಗಳನ್ನು ನಾವು ಮೊನ್ನೆ ಹೇಳಿದ್ದೆವು ಬಹುಶಃ ಈ ಒಂದು ಲವ್ ಸ್ಟೋರಿ ಅನ್ನೋದಕ್ಕೆ ಕೆಲವು ಸತ್ಯಾಂಶಗಳು ಬೇಕಾಗಿಲ್ಲ ಸಿನಿಮಾದ ಲವ್ ಸ್ಟೋರಿ ಸಿನಿಮಾದ್ದೇ ಲವ್ ಸ್ಟೋರಿ ನೀವು ಹಿಂದೆ ಅದು ಹಿಂದಿಯಲ್ಲಿ ಬರಲಿ ಕನ್ನಡದ ಬರಲಿ ಯಾವುದೇ ನೋಡಿ ಬಹಳ ಜನಪ್ರಿಯವಾದಂತಹ ಲವ್ ಸ್ಟೋರಿ ಸಿನಿಮಾಗಳೆಲ್ಲ ತುಂಬಾ ಕಾಲ್ಪನಿಕವಾಗಿರ್ತವೆ ಹಾಗಾಗಿ ಅದು ಸತ್ಯಕತೆ ಅನ್ನುವಂಥ ಯಾವುದೇ ಒಂದು ಮಿತ್ತನ್ನು ಇಟ್ಟುಕೊಂಡು ಹೊರಟಾಗ ಸಿನಿಮಾ ಗೆಲ್ತದೆ ಅನ್ನೋದು ಕನ್ನಡದವರ ಇತ್ತೀಚಿನ ನಂಬಿಕೆ ಆಗಿದೆ ಹೊರತು ಅದು ಸಾರ್ವಕಾಲಿಕ ಸತ್ಯ ಅಲ್ಲ ಇರಲಿ ಅದು ಆಮೇಲೆ ನೋಡೋಣ ಮತ್ತೆ ಸರ್ ಇನ್ನು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಲಕ್ಕಿ ಆಗಿ ಬಂದರು ಮತ್ತೆ ಜಾನು ಅಂತ ಬಂದರು ತಿರ್ಗಾ ಡ್ರಾಮಾ ಅಂತ ಮುಂದಿನ ತಿಂಗಳು ಬರ್ತಿದ್ದಾರೆ ಮತ್ತು ಇವಾಗ ಗೂಗ್ಲಿ ಅಂತ ಒಂದು ಸ್ಯಾಂಡ್ಲ್ವುಡ್ಗೆ ಒಂದು ಗೂಗ್ಲಿ ಅಂತ ಬಿಟ್ಟಿದ್ದಾರೆ ಇವಾಗ ಗೂಗ್ಲಿ ಅನ್ನೋದು ಒಂದು ಚಿತ್ರದ ಹೆಸರು ನಮ್ಮ ಗೋವಿಂದಾನಮ್ಮ ಚಿತ್ರದ ಪವನ್ ಒಡೆಯರ್ ಅವರೊಂದು ಗೂಗ್ಲಿಗೆ ಯಶು ಕೊಟ್ಟಿದ್ದಾರೆ ಯಶು ಸ್ಯಾಂಡ್ಲ್ವುಡ್ಗೆ ಒಂದು ಗೂಗ್ಲಿ ಕೊಟ್ಟಿದ್ದಾರೆ ಇದು ಜಯಣ್ಣ ಪ್ರೊಡಕ್ಷನ್ಸಲ್ಲಿ ಬರ್ತಿರೋವಂಥ ಚಿತ್ರ ಮೊನ್ನೆ ಗುಪ್ತವಾಗಿ ಮಾರುತಿ ಟೆಂಪಲ್ ವಿಜಯನಗರದಲ್ಲಿ ಒಂದು ಮೊನ್ನೆ ಪೂಜೆ ಮುಗ್ದಿದೆ ಇನ್ನೊಂದು ಎರಡು ತಿಂಗಳಲ್ಲಿ ಶೂಟಿಂಗ್ ಶುರು ಆಗೋ ಥರ ಇದೆ ಸರ್ ಓ ಇದು ಗುಪ್ತ ಸಮಾಲೋಚನೆ ಗುಪ್ತ ಸಮಾಲೋಚನೆ ಒಂದು ಚಿತ್ರದ ಮುಹೂರ್ತವನ್ನೆಲ್ಲ ಗುಪ್ತವಾಗಿ ಮಾಡಬೇಕಾದ ಅಗತ್ಯ ಇಲ್ಲ ಅವ್ರಿಗೆ ಏನಾದರೂ ಕಾರಣ ಇರ್ಬೋದು ಆದರೆ ಒಂದು ಮಾತ್ರ ಸತ್ಯ ಜಯಣ್ಣ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದಕ್ಕೆ ಅದರ ಅವರದೇ ಆದಂಥ ಒಂದು ಅರ್ಥ ಇರ್ತದೆ ವ್ಯಾಪ್ತಿ ಇರ್ತದೆ ಮತ್ತು ದೂರದರ್ಶಿತ್ವ ಇರ್ತದೆ ಜಯಣ್ಣ ಒಬ್ಬ ಯಶಸ್ವಿ ವಿತರಕನೂ ಹೌದು ಯಶಸ್ವಿ ನಿರ್ಮಾಪಕರೂ ಹೌದು ಅವರು ಮತ್ತು ಯಶ್ ಜೋಡಿ ಒಳ್ಳೆಯ ಒಂದು ಯಶಸ್ಸಿನ ಹಾದಿಯನ್ನು ಕಂಡುಕೊಳ್ತದೆ ಅಂತ ನಮಗೆ ಅನಿಸ್ತದೆ ದೀಪಾ ಸರ್ ಬಾಲಿವುಡ್ಡಲ್ಲಿ ಬಂದಾಗ ಅಕ್ಷಯ್ ಕುಮಾರ್ ಅವರ ಫಸ್ಟ್ ಪ್ರೊಡಕ್ಷನ್ ಮೂವಿ ಓ ಮೈ ಗಾಡ್ ಅಂತ ಇವತ್ತು ರಿಲೀಸ್ ಆಗ್ತಿದೆ ಅವ್ರು ಆ್ಯಕ್ಟಿಂಗ್ ಮಾಡ್ತೀನಿ ಅದರಲ್ಲಿ ಆದರೆ ಒಂದು ಹಾಡಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಆಗಿ ಬರ್ತಿದ್ದಾರೆ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ಬೋದು ಹೌದು ಅಕ್ಷಯ್ ಕುಮಾರ್ ಅಷ್ಟೇ ಅಲ್ಲ ಇವತ್ತಿನ ಎಲ್ಲ ಬಾಲಿವುಡ್ ನಟರು ಅವ್ರದೇ ಆದಂಥ ಪ್ರೊಡಕ್ಷನ್ ಬರ್ತಿದ್ದಾರೆ ಅದರಲ್ಲಿ ಬಹಳ ಗಮನಿಸಬೇಕಾದ್ದು ಅಂದರೆ ಅವರ ಪ್ರೊಡಕ್ಷನಲ್ಲಿ ಬಹುತೇಕವಾಗಿ ಅವರು ಆ್ಯಕ್ಟ್ ಮಾಡ್ತಾ ಇಲ್ಲ ಬೇರೆಯವ್ರಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ ಇದು ವ್ಯಾವಹಾರಿಕವಾಗಿ ಇರಬಹುದು ಅಥವಾ ಬೇರೆ ಕಾರಣಗಳಲ್ಲೂ ಇರಬಹುದು ಇಲ್ಲ ಬರೀ ಪ್ರೊಡಕ್ಷನ್ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಹೌದೌದು ಅದು ಪ್ರೊಫೆಷನಲ್ ಕಾರಣಕ್ಕಾಗಿರ್ಬೋದು ನೋಡೋಣ ಆ ಸಿನಿಮಾ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕು ವೀಕ್ಷಕರೇ ಇವತ್ತು ನಮ್ಮ ಗಾಂಧಿನಗರದ ಸುದ್ದಿ ವೇದಿಕೆಗೆ ನಿರಂಜನ್ ಅನ್ನುವ ಹುಡುಗನನ್ನು ಕರೆಸಿದ್ದೇವೆ ನಿಮಗೆ ನೆನಪಿದೆ ಪಾರು ಐ ಲವ್ ಯು ಸಿನಿಮಾದ ನಾಯಕ ಮತ್ತು ನಿರ್ಮಾಪಕ ಅವರು ಸಿನಿಮಾ ಈಗ ಬಿಡುಗಡೆಯ ಹಂತದಲ್ಲಿ ಬಂದು ನಿಂತಿದೆ ಗಾಂಧಿನಗರದಲ್ಲಿ ಯಾವಾಗಲೂ ಹೊಸಬರು ಸಿನಿಮಾ ಮಾಡೋದಕ್ಕಿಂತ ಅದರ ಬಿಡುಗಡೆಯ ಸಂಕಷ್ಟಗಳನ್ನು ಎದುರಿಸುವುದು ಅತ್ಯಂತ ವಿಪರೀತವಾಗಿರ್ತದೆ ಆ ಸಂಕಷ್ಟಗಳೇನು ಆ ರೋಮಾಂಚನಗಳೇನು ಮತ್ತು ಪ್ರಚಾರಕ್ಕಾಗಿ ಅವರು ಯಾವ್ಯಾವ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಇವನ್ನ ಕೇಳುವ ಮೂಲಕ ಅವರಿಗೊಂದು ಪ್ರೋತ್ಸಾಹ ಮಾಡೋಣ ಓವರ್ ಟು ರಂಜನ್ ಖಂಡಿತ ಈಗ ನಾನು ರಾಜ್ ಮ್ಯೂಸಿಕ್ ಚಾನಲ್ ಥ್ರೂ
ಈ ಕೆಲವು ಲೈವ್ ಪ್ರೋಗ್ರಾಮ್ಸ್ ಬರುತ್ತಲ್ಲ ಆ ಲೈವ್ ಪ್ರೋಗ್ರಾಮ್ಸಲ್ಲಿ ನನ್ನ ಸಿನಿಮಾದ ವತಿಯಿಂದ ಅವರಿಗೆ ಕೆಲವು ಗಿಫ್ಟ್ಗಳನ್ನು ಕೊಡುವಂಥ ಪ್ಲಾನ್ ಮಾಡಿದ್ದೀನಿ.